ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನೋಡಿದಲ್ಲಿ ಇ ಎಡಿಟೇಷನ್ ಕಂಪಲ್ಸರಿನ ಯಾವೆಲ್ಲ ವಿದ್ಯಾರ್ಥಿಗಳು ಮಾಡಿಸ್ಬೇಕು ಇದರಿಂದ ಏನು ಉಪಯೋಗ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ವಾಸ್ದಾಗಿರೋ ದಯವಿಟ್ಟು ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಅಪ್ಡೇಟ್ ಕೂಡ ಬರ್ತಾ ಹೋಗ್ತದೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬದಲಾಗಿ ಈ ಅಟೆಸ್ಟೇಷನ್ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಅಲ್ಲ ಮತ್ತೆ ಕೆಳಸಿಕೊಳ್ಳೆ ಈ ಅಟೆಸ್ಟೇಟ್ ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಅಲ್ಲ ಇನ್ ಕೇಸು ನಿಮಗೆ ನೀವು ಡಿಪಾರ್ಟ್ಮೆಂಟ್ ಇನ್ ಕೇಸ್ ನಿಮಗೆ ಇಲ್ಲಿ ಏಕೌಂಡ್ ಮಂದಿ ಕಾಣ್ತಿದೆ ನೋಡಿ ಪ್ಲೀಸ್ ಅಪ್ಲೋಡ್ ಅಟೆಂಡ್ ಅಟೆಂಡೆನ್ಸ್ ಡಿಟೇಷನ್ ಡೀಟೇಸ್ ಅಂತ ಈ ರೀತಿ ಕೇಳಿದ್ರೆ ನಿಮಗೆ ಕಂಪಲ್ಸರಿ ಆಗಿರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸ್ಟೇಟಸನ್ನು ಚೆಕ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಈ ರೀತಿ ಪ್ಲೀಸ್ ಅಪ್ಲೋಡ್ ಅಟೆಂಡೆನ್ಸ್ ಈ ಎಡೇಷನ್ ಐಡಸ್ ಅಂತ ಬಂದರೆ ನೀವು ನೀವು ಕಂಪಲ್ಸರಿ ಇ ಅಟೇಷನ್ ಕೂಡ ಮಾಡಬೇಕಾಗುತ್ತೆ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಕಾಲೇಜಿನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಇಂದು ನಿಮ್ಮ ಡಿಟೆಸ್ ಎಲ್ಲ ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಿ ನಿಮಗೊಂದು ಇ ಡೆಸ್ಟೇಷನ್ ಐ ಡಿ ಕೊಡ್ತಾರೆ ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಈ ವಿಡಿಯೋದಲ್ಲಿ ಇ ಎಡೇಷನ್ ಐ ಡಿ ಹೆಂಗೆ ಎಂಟ್ರಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ ಆಪ್ಷನ್ಗಳು ಆಪ್ಷನ್ಗಳಿರ್ತವೆ ಅಲ್ಲಿ ನಿಮಗೆ ಅಪ್ಲೋಡ್ ಅಟೆಂಡೆನ್ಸ್ ಅಂತ ಇರುತ್ತೆ ಇ ಎಡಸ್ಟೇಷನ್ ಅಂದರೆ ಇಲ್ಲಿ ಈಗ ಈಗ ಯಾವ ಯಾವ ರೀತಿ ಡೆಸೆಷನ್ ಅಂದರೆ ಇಲ್ಲಿ ನಿಮ್ಮ ಅಟೆಂಡೆನ್ಸ್ ಡೀಟೇಲ್ಸ್ ನೀವು ಅಟೆಂಡೆನ್ಸ್ ಹೇಳಿ ಅಟೆಂಡೆನ್ಸ್ ಡೀಟೇಲ್ಸ್ ಡಿಟೇಲ್ಸ್ನ ಇಲ್ಲಿ ಎಂಟ್ರಿ ಒಡಗುತ್ತೆ ಇದರಿಂದ ಏನು ಉಪಯೋಗ ಅಂದರೆ ನಿಮಗೆ ಗೊತ್ತಿರುವಾಗ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಥವಾ ಮೇಂಟೆನೆನ್ಸ್ ಅಮೌಂಟ್ ಕೂಡ ಬರುತ್ತೆ ಆ ಮೇಂಟೆನೆನ್ಸ್ ಅಮೌಂಟ್ ಬರ್ಕೋಸ್ಕರ ಇದನ್ನು ಈ ಬಾರಿ ತರ್ ತರ್ದಿರ್ತಾರೆ ಅಲ್ಲಿ ನೀವು ಅಪ್ಲೋಡ್ ಅಟೆಂಡೆನ್ಸ್ ಅಂತ ಇರುತ್ತಲ್ಲ ಮಾಹಿತಿ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ನೀವು ನಿಮ್ಮ ಇದು ನಂತರ ಅಲ್ಲಿ ನಿಮ್ಮ ಈ ಎಡೆಷನ್ ಇಡಿ ಕೇಳುತ್ತೆ ನಂತರ ಈ ಎಡೆಷನ್ನ ಕೇಳಿದ ನಂತರ ನೀವು ಮತ್ತೆ ನೀವು ಮಾಡೋಕ್ಕಾಗುತ್ತೆ ಸ್ವಲ್ಪ ಲಾಗಿನ್ ಆಗಿ ನಿಮಗೆ ಬ್ರೀಫಾಗಿ ಈ ಒಡ್ದು ತಿಳಿಸ್ಕೊಟ್ಟು ನಂತರ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಅಪ್ಲೋಡ್ ಅಟೆಂಡೆನ್ಸ್ ಅಂತ ಇಲ್ಲಿ ನೀವು ತ್ರೀ ಡಾಟ್ ಎಮ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಸ್ ಪಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಇಲ್ಲಿ ನೀವು ಲಾಗಿನ್ ಆಗಿ ನಂತರ ಅಲ್ಲಿ ಅಪ್ಲೋಡ್ ಅಟೆಂಡೆನ್ಸ್ ಅಂತ ಕೇಳಿದ್ದೀವಿ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಡಿಲಿ ಡಿಲಿ ನಿಮಗೆ ಈ ಅಟೆಷನ್ ಇಡಿ ಅಂತ ಕೇಳುತ್ತೆ ಅಲ್ಲಿ ನಿಮಗೆ ನಿಮ್ಮ ಕಾಲೇಜವರು ನಿಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಅಪ್ಲೋಡ್ ಮಾಡಿ ಅವರು ಒಂದು ಐಡಿ ಜನರೇಟ್ ಆಗುತ್ತೆ ಆ ಐಡಿಯನ್ನು ನಿಮಗೆ ಕಾಲೇಜಲ್ಲಿ ನಿಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಎಸ್ ಎಸ್ ಬಿ ಅವರು ಕಾಲೇಜಲ್ಲಿ ನಿಮಗೆ ಆ ಐಡಿಯನ್ನು ಕೊಡ್ತಾರೆ ಆ ಐಡಿಯಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಈ ಅಟೇಶನ್ ಐಡಿ ಅಂತ ಅಲ್ಲಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಕೂಡ ಶೋ ಮಾಡುತ್ತೆ ನಂತರ ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಥರ ಮಾಡಿದ್ರೆ ನಿಮಗೆ ನಾನು ಬರಬೇಕಾದ ಸ್ಕಾಲರ್ಶಿಪ್ ಕೂಡ ಬರ ಬರುತ್ತೆ ಮೈಂಟೆನೆನ್ಸ್ ಕೂಡ ಬರುತ್ತೆ ಇದು ಕಂಪಲ್ಸರಿ ಯಾರಿಗೆ ಕೇಳುತ್ತಾರೋ ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ ಇಲ್ಲ ಅವರಿಗೆ ಸ್ಕಾಲರ್ಶಿಪ್ ಕೂಡ ಬರೋದಿಲ್ಲ ಇದು ವಿತ್ತಿನ ವೀಡಿಯೋ ವಿಡಿಯೋ ಇಷ್ಟಾದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ